ओम तेनो रायो द्युमतो वाजपतो दातारो भूत निवृतः पुरुक्षो दशस्यन्तो दिव्याः पार्थिवासो गोजाता अप्या मृळता च देवाः श्रीगुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುಸ್ಸು ರಾಶಿ ಹೇಗಿದೆ ನವೆಂಬರ್ ತಿಂಗಳಲ್ಲಿ ನೋಡೋಣ. ರಾಶಿಯಿಂದ ಗ್ರಹಸ್ಥಿತಿಗಳ ಬದಲು ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಗ್ರಹಗಳ ಬದಲಾವಣೆಗಳ ಬಗ್ಗೆ ಕುರಿತು ಮಾತಾಡಬೇಕು. 11ನೇ ತಾರೀಕು ನವೆಂಬರ್ ತಿಂಗಳು ಶುಕ್ರ ತಮ್ಮ ರಾಶಿಯಿಂದ ಅಂದರೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ ತಮ್ಮ ಸ್ವಂತ ಮನೆಯಿಂದ. ಎರಡನೇದಾಗಿ 13ನೇ ತಾರೀಕು ಬುಧನು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ. ಅದೇ 13ನೇ ತಾರೀಕು ಕುಜ ವಕ್ರಗತವಾಗಿ ಮಿಥುನ ರಾಶಿಯಿಂದ ವಾಪಸ್ಸಾಗಿ ಉಲ್ಟಾ ವೃಷಭ ರಾಶಿಗೆ ಬರ್ತಾ ಇದ್ದಾರೆ. ಹಾಗೆ 17ನೇ ತಾರೀಕು ಸೂರ್ಯ ತಮ್ಮ ನೀಚ ಸ್ಥಾನದಿಂದ ತನ್ನ ಮಿತ್ರನ ಮನೆಯಾದಂಥ ವೃಶ್ಚಿಕ ರಾಶಿಗೆ ಬರ್ತಾ ಇದ್ದಾರೆ, ಕುಜನ ಮನೆಗೆ. ಇದು ಗ್ರಹಗಳ ಬದಲಾವಣೆ. ಇನ್ನು ಈ ತಿಂಗಳ ವಿಶೇಷದ ಬಗ್ಗೆ ತಿಳ್ಕೊಳ್ಳೋದಾದರೆ 8ನೇ ತಾರೀಕು ಕಾರ್ತೀಕ ಪೌರ್ಣಮಿ, ಕಾರ್ತೀಕ ಹುಣ್ಣಿಮೆ ಅಂತ ಹೇಳ್ತೀವಿ. ಆ ದಿನ ಗ್ರಹಣವೂ ಇದೆ, ಚಂದ್ರಗ್ರಹಣ. ಕಾರ್ತೀಕ ಪೌರ್ಣಮಿ ಜೊತೆಗೆ ಚಂದ್ರ ಜಯಂತಿನೂ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ತೊಂದರೆ ಇರತಕ್ಕಂಥವರೆಲ್ಲ ಚಂದ್ರನಿಗೆ ಒಂದು ಪೂಜೆ ಮಾಡಿಸುವಂಥದ್ದು, ಒಂದು ಅರ್ಚನೆ, ಒಂದು ಹಾಲಭಿಷೇಕ ಮಾಡಿಸುವಂಥದ್ದು, ಅಕ್ಕಿಯನ್ನು ದಾನ ಮಾಡುವಂಥದ್ದು, ಬಿಳಿ ವಸ್ತ್ರವನ್ನು ಚಂದ್ರನಿಗೆ ಸಮರ್ಪಣೆ ಮಾಡಿಸುವಂಥದ್ದು, ಅದು ಭಾಳ ಒಳ್ಳೆಯದು. ಅದರ ಜೊತೆಗೆ ಈ ಮಕ್ಕಳಿಗೇನಾದರೂ ಚಂದ್ರಾರಿಷ್ಟ ಬಾಲಾರಿಷ್ಟ ದೋಷಗಳು ಈ ಥರದ್ದು ಏನಾದರೂ ಇದ್ದಲ್ಲಿ ಅದನ್ನು ಪರಿಹಾರ ಮಾಡಬೇಕಾದ್ರೆ ಚಂದ್ರ ಜಯಂತಿ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀವಿ. ಹಾಗಾಗಿ 8ನೇ ತಾರೀಕು ಅದೊಂದು ನೀವು ಮಾಡುವಂಥದ್ದು ಭಾಳ ಒಳ್ಳೆಯದು. ಅಮ್ಮ ಮಗ ಈ ಮಧ್ಯೆ ಏನಾದರೂ ಜಗಳಗಳು ಈ ಥರದ್ದು ಏನಾದರೂ ಇತ್ತಂದರೂ ಕೂಡ ಚಂದ್ರನಿಗೆ ಪೂಜೆ ಮಾಡೋದ್ರಿಂದ ಅದೆಲ್ಲ ನಿವೃತ್ತಿ ಆಗುತ್ತೆ. ಇನ್ನು 11ನೇ ತಾರೀಕು ಕನಕದಾಸರ ಜಯಂತಿ, ಮಹಾನ್ ವ್ಯಕ್ತಿಗಳು ಅವರನ್ನು ಸ್ಮರಣೆ ಮಾಡುವಂಥದ್ದು ಭಾಳ ಒಳ್ಳೆಯದು. 21ನೇ ತಾರೀಕು ಸೋಮವಾರ ಧನ್ವಂತರಿ ಜಯಂತಿ. ಧನ್ವಂತರಿ ಜಯಂತಿ ಅಂದರೆ ಗಾಡ್ ಆಫ್ ಮೆಡಿಸಿನ್, ಆರೋಗ್ಯಕ್ಕೆ ಅಧಿಪತಿಯಾದಂಥ ಧನ್ವಂತರಿ ಭಾಳ ವಿಶೇಷವಾದ ಯೋಗ ಫಲವನ್ನು ಕೊಡ್ತಾರೆ. ಈ ಹಿಂದೆ ಬಂದಂಥ ರೋಗಗಳು, ಇರುವಂಥ ರೋಗಗಳು, ಮುಂದೆ ಬರುವಂಥ ರೋಗಗಳು ಇತ್ಯಾದಿ ರೋಗ ಭಯಗಳೇನಾದರೂ ಇದ್ದರೆ ಅದೆಲ್ಲ ನಿವೃತ್ತಿ ಆಗಲಿ ಅಂತ ಧನ್ವಂತರಿ ಮಹಾವಿಷ್ಣುವನ್ನು ನೀವು ಪ್ರಾರ್ಥನೆ ಮಾಡಬೇಕು. ಅದಕ್ಕೊಂದು ಸರಳವಾದ ಮಂತ್ರವೂ ಇದೆ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಈ ಮಂತ್ರವನ್ನು ಜಪ, ಯಥಾಶಕ್ತಿ ಎಷ್ಟಾದರೂ ಅಷ್ಟು ಜಪ ಮಾಡೋದ್ರಿಂದ ಆ ಭಗವಂತ ಅನುಗ್ರಹ ನಿಮಗೆ ಸಿಕ್ಕಿ ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನು 23ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಇರುತ್ತೆ. 29ನೇ ತಾರೀಕು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಮಂಗಳವಾರ, ಆ ದಿನ ಕ್ಷೇತ್ರ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಇದು ಈ ಮಾಸದ ವಿಶೇಷ. ಸರಿ, ಇನ್ನು ನವೆಂಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥದ್ದು ನೋಡೋದಾದರೆ, ಧನುಸ್ಸು ರಾಶಿಯವರಿಗೆ ಸಾಧಾರಣವಾಗಿ ಗ್ರಹಗಳ ಬಲ ಹೇಗಿರುತ್ತೆ ಅಂತ ನೀವು ತಿಳಿಬೇಕು. ನಿಮ್ಮ ರಾಶ್ಯಾಧಿಪತಿ ಯಾರು ಅಂತಂದರೆ ಗುರು. ಗುರು ಪ್ರಸ್ತುತ ಸುಖಸ್ಥಾನದಲ್ಲಿದ್ದಾರೆ. ರಾಶ್ಯಾಧಿಪತಿ ಸುಖಸ್ಥಾನದಲ್ಲಿರತಕ್ಕಂಥದ್ದು ಒಳ್ಳೆಯ ಸುಖ ಫಲ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರು ಬಲ ಇಲ್ಲ, ಬಟ್ ಆ್ಯಸ್ ಸೂನ್ ಗುರು ಬಲ ಬರ್ತಾ ಇದೆ ನಿಮಗೆ. ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ, ಒಂದು 4-5 ತಿಂಗಳಿದೆ. ವೆಯ್ಟ್ ಮಾಡಿ, ಒಳ್ಳೆ ಗುರುಬಲ ನಿಮಗೆ ಬರುತ್ತೆ. ಧನುಸ್ಸು ರಾಶಿಯವರು 100% ಗುರುಬಲ ಬರುತ್ತೆ, ಕಾಯಬೇಕು. ಬಟ್ ಧನುಸ್ಸು ರಾಶಿಯವರಿಗೆ ಗುರು ಒಳ್ಳೆ ಫಲದಲ್ಲೇ ಕೊಡ್ತಾನೆ. ಕಾರಣ, ಗುರುಬಲ ಇಲ್ಲದಿದ್ದರೂ ನಿಮ್ಮ ರಾಶ್ಯಾಧಿಪತಿ ಸುಖಸ್ಥಾನದಲ್ಲಿ ಇನ್ನೊಂದು ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇದ್ದಾರೆ. ಗುರುವಿಂದ ಕೆಟ್ಟದ್ದಿಲ್ಲ, ಶನಿಯಿಂದನೂ ಕೆಟ್ಟದ್ದಿಲ್ಲ. ಕಾರಣ, ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದರೆ ತೃತೀಯಾಧಿಪತಿನೂ ಶನಿನೇ. ಹಾಗಾಗಿ ವಿದ್ಯಾಭ್ಯಾಸದಲ್ಲೋ ಧನ ಒಂದು ಅನುಕೂಲದಲ್ಲೋ ಯಾವುದೇ ಥರ ತೊಂದರೆ ಇಲ್ಲ. ಧನುಸ್ಸು ರಾಶಿಯವರಿಗೆ ಒಳ್ಳೆ ಫಲ ಇದೆ. ಮೂರನೇದು ಅಂದರೆ ಸಾಡೆ ಸಾತಿ ಇದೆ. ಸಾಡೆ ಸಾತಿ ಬಗ್ಗೆ ನಾನು ಇಲ್ಲ ಅಂತ ಹೇಳಲಿಲ್ಲ. ಹಾಗಾಗಿ ಶನಿಗೆ ಆರಾಧನೆ ಮಾಡುವಂಥದ್ದು, ಶನಿ ಸ್ಮರಣೆ ಮಾಡುವಂಥದ್ದು, ಎಳ್ಳನ್ನು ದಾನ ಮಾಡುವಂಥದ್ದು, ಇದೆಲ್ಲ ನೀವು ಇನ್ನೊಂದು ಮ್ಯಾಕ್ಸಿಮಮ್ 2 ಮಂತ್ಸ್ ಮಾಡಬೇಕಾಗುತ್ತೆ. ಫೆಬ್ರವರಿ 10, 2023ವರೆಗೂ ಅಲ್ಲಿಗೆ ಮುಗಿದೋಯ್ತು. ಧನುಸ್ಸು ರಾಶಿಯವರಿಗೆ ಸಾಡೆ ಸಾತಿ ಅನ್ನೋದು ಕಂಪ್ಲೀಟ್ ಆ್ಯಡ್, ಆಮೇಲೆ ಏನು ತೊಂದರೆ ಏನಿಲ್ಲ. ಇನ್ನು ರಾಶಿಯಿಂದ ಪಂಚಮ ಮತ್ತು ವ್ಯಯಾಧಿಪತಿ 12ನೇ ಮನೆ ಹೌಸ್ ಆಫ್ ಲಾಸ್ ಅಧಿಪತಿ ಅಂತ ಕುಜ ವಕ್ರಗತವಾಗಿ 6ನೇ ಮನೆಗೆ ಬರ್ತಾ ಇದ್ದಾರೆ. 13ನೇ ತಾರೀಕುವರೆಗೂ 7ನೇ ಮನೇಲಿ ಇರ್ತಾರೆ, ಕುಜ ದೋಷದಲ್ಲಿರ್ತಾರೆ. ಧನುಸ್ಸು ರಾಶಿಯವರಿಗೆ ಕುಜ ದೋಷ ಇರುತ್ತೆ ಎಲ್ಲಿವರೆಗೂ,
13ನೇ ತಾರೀಕುವರೆಗೂ ಕುಜದೋಷ ಇರುತ್ತೆ, ಅಲ್ಲವರೆಗೂ ಕೋಪ, ಸಿಟ್ಟು, ಸ್ವಲ್ಪ ಆತ್ರ, ಸ್ಪೀಡು ಅದೆಲ್ಲ ಇರುತ್ತೆ. ಅದಾದಮೇಲೆ ವಕ್ರಗತವಾಗಿ 6ನೇ ಮನೆಗೆ ಬಂದುಬಿಡ್ತಾರೆ, ಸ್ವಲ್ಪ ಇದೆಲ್ಲ ತೊಂದರೆಗಳು ನಿವೃತ್ತಿ ಆಗುತ್ತೆ, ಕುಜದೋಷನೂ ಪರಿಹಾರ ಆಗುತ್ತೆ. ಬಟ್ 6ನೇ ಮನೆಗೆ ಬಂದಾಗ ಸ್ವಲ್ಪ ಆರೋಗ್ಯದ ಕಡೆ ಜಾಗ್ರತೆ ಕೊಡಿ, ಸ್ವಲ್ಪ ಈ ಮೋಷನ್ ಇಶ್ಯೂಸು, ಡೈಜೆಸ್ಟಿವ್ ಪ್ರಾಬ್ಲಮ್ಮು, ಸಣ್ಣ ಪುಟ್ಟ ಗುಳ್ಳೆಗಳಾಗೋದು, ಆ ಗುಳ್ಳೆಗಳಿಂದ ಕೆರೆತ ಆಗೋದು, ಅದರಿಂದ ಚರ್ಮದ ರೋಗ ಬರೋದು, ಪೈಲ್ಸ್ ಇಶ್ಯೂಸು, ಈ ಥರದೆಲ್ಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ರಾಶಿಯಿಂದ 6 ಮತ್ತು 11ನೇ ಮನೆ ಅಧಿಪತಿಗಳಾದಂಥ ಶುಕ್ರ ತಮ್ಮ ಸ್ವಕ್ಷೇತ್ರದಲ್ಲೇ ಇರ್ತಾರೆ. 13ನೇ ತಾರೀಕುವರೆಗೂ ಶುಕ್ರ ಲಾಭಸ್ಥಾನದಲ್ಲಿ, ಲಾಭಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿ ಇರ್ತಾರೆ. ಆಮೇಲೆ ವ್ಯಯಸ್ಥಾನಕ್ಕೆ ಬಂದುಬಿಡ್ತಾರೆ. 12ನೇ ಮನೆಗೆ ಬಂದಾಗ ಸ್ವಲ್ಪ ಬಲ ಕಡಿಮೆ ಆಗುತ್ತೆ. ಈವನ್ 7 ಮತ್ತು 10ನೇ ಮನೆ ಅಧಿಪತಿಗಳು ವ್ಯಯಸ್ಥಾನಕ್ಕೆ ಬರ್ತಾರೆ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿ, ಡೈಲಮೋ ಸಿಚುವೇಶನ್ನು, ಗೊಂದಲಗಳು, ಏನು ಮಾಡಲಿ, ಕೆಲಸ ಬಿಡ್ಲಾ, ಬೇರೆ ಕೆಲಸ ಹುಡುಕ್ಲಾ, ಹುಡುಕ್ತಾ ಇದ್ದರೆ ಅದಕ್ಕೆ ಸಿಗ್ತಾ ಇರಲ್ಲ, ಹೊಸ ಕೆಲಸದ ಪ್ರಯತ್ನದಲ್ಲಿ ಸುಫಲತೆ ಇರಲ್ಲ, ರೆಕಗ್ನೈಸ್ಮೆಂಟ್ ಕಡಿಮೆ ಇರುತ್ತೆ, ಅಥವಾ ಏನಾದರೂ ಪ್ರಮೋಷನ್ಸ್ ಇತ್ಯಾದಿಗಳಿಗೆ ಪ್ರಯತ್ನ ಪಡ್ತಾರೆ, ಸ್ವಲ್ಪ ಹಿಂದೇಟ್ ಆಗ್ತಾ ಇರುತ್ತೆ, ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಬಟ್ ವ್ಯಾಪಾರದಲ್ಲಿ ಸಮಸ್ಯೆ ಇಲ್ಲ, ವ್ಯಾಪಾರ ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸವೂ ಚೆನ್ನಾಗಿರುತ್ತೆ, ರೈತರಿಗೆ ತುಂಬ ಅದ್ಭುತವಾಗಿರುತ್ತೆ ಧನುಸ್ಸು ರಾಶಿಯವರಿಗೆ. ಬಟ್ ಸಮಸ್ಯೆ ಸ್ವಲ್ಪ ಉದ್ಯೋಗದಲ್ಲಿ ಬರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಬಂದೇ ಬರುತ್ತೆ, ನಿಮಗೇನೋ ತೊಂದರೆ ಆಗ್ಬಿಡುತ್ತೆ ಅಂತ ಅಲ್ಲ. ಹಾಗಾಗಿ ಒಂದು ಶುಕ್ರ ಜಪ, ಶುಕ್ರ ಪ್ರಾರ್ಥನೆ ಇದೆಲ್ಲ ಮಾಡುವಂಥದ್ದು ಭಾಳ ಒಳ್ಳೆಯದು. ಯಾರು ಧನುಸ್ಸು ರಾಶಿಯವರು, ಶುಕ್ರನಿಗೆ ಆರಾಧನೆ, ಶುಕ್ರ ಅಂದರೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ಅಥವಾ ಅಮ್ಮನವರು ಅಂತ ಹೇಳ್ತೀವಿ, ಅಮ್ಮನವ್ರಿಗೆ ಆರಾಧನೆ ಮಾಡೋದು, ಒಂದು ದೀಪ ಹಚ್ಚೋದು, ಒಂದು ತುಪ್ಪದ ದೀಪ ಹಚ್ಚೋದು. ಹೇಗೂ ಕಾರ್ತಿಕ ಮಾಸ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಈಶ್ವರನನ್ನು ಆರಾಧನೆ ಮಾಡಿ, ಹಾಗೆ ಅಮ್ಮನವ್ರು ಇದ್ದೇ ಇರ್ತಾರೆ, ಅಮ್ಮನವ್ರಿಗೊಂದು ತುಪ್ಪದ ಬತ್ತಿ ದೀಪವನ್ನು ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ, ಶುಕ್ರ ಬಲಾಢ್ಯ ಆಗುತ್ತೆ, ಅದರಿಂದ ಒಳ್ಳೆಯ ಫಲ ಸಿಗುತ್ತೆ. ಮೋರೋವರ್ ನಿಮ್ಮ ರಾಶಿಯಿಂದ ಭಾಗ್ಯಾಧಿಪತಿಯಾದಂಥ ಸೂರ್ಯನೂ ನೀಚ ಸ್ಥಾನದಿಂದ ಮಿತ್ರನ ಮನೆಗೆ ಬಂದರೂ ಹೌಸ್ ಆಫ್ ಲಾಸ್, 12ನೇ ಮನೆ. ಬಟ್ ಏನಪ್ಪ ಅಂದರೆ ಧನುಸ್ಸು ರಾಶಿಗೆ ಅಧಿಪತಿ ಅಂತ ಕುಜ ಗುರುಗೆ ಮಿತ್ರ, ಸೂರ್ಯನಿಗೆ ಮಿತ್ರ, ಹಾಗಾಗಿ ಮಿತ್ರನ ಮನೆಗೆ ಬಂದಂಥ ಸೂರ್ಯನಿಂದ ಹೆಚ್ಚು ಕೆಟ್ಟ ಫಲ ಇಲ್ಲ, ಅದೊಂದು ಪಾಸಿಟಿವ್ ಅಂದರೆ ಮೋಸ್ಟ್ ಪಾಸಿಟಿವ್ ಅಂತ ಹೇಳ್ತೀವಿ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಶುಭ ಏನು, ಅಶುಭ ಏನು, ಸಾಧಾರಣ ಏನು ಅನ್ನುವಂಥದ್ದನ್ನು ತಿಳಿಸ್ತೀನಿ ಜನರಲೈಸ್ ಆಗಿ. ತೃಪ್ತಿದಾಯಕ ಏನಪ್ಪ ಅಂದರೆ ಸಹೋದರರ ಸಹಾಯ, ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ಜಯಪ್ರಾಪ್ತಿ, ಕೋರ್ಟ್ ಕಚೇರಿಯಲ್ಲಿ ಜಯಪ್ರಾಪ್ತಿ, ನೂತನ ವಸ್ತು ಹಾಗೂ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಆಸಕ್ತಿ ಹೆಚ್ಚು, ಕುಟುಂಬದ ಜೊತೆ ಪ್ರಯಾಣ, ಮೃಷ್ಟಾನ್ನ ಭೋಜನ ಈ ತಿಂಗಳು ಪೂರ್ತಿ, ಆರೋಗ್ಯದಲ್ಲಿ ವೃದ್ಧಿ, ಇದನ್ನು ನಾವು ತೃಪ್ತಿಕರ ಅಂತ ಹೇಳ್ಬೋದು ಧನುಸ್ಸು ರಾಶಿಯವರಿಗೆ. ಇನ್ನು ಸಾಧಾರಣ ಏನು, ಗಣ್ಯರ ಭೇಟಿಯಿಂದ ನಿಮ್ಮ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ, ಬಟ್ ಸ್ಲೋ ಆಗುತ್ತೆ. ನಿಮ್ಮ ಸ್ವಂತ ಬುದ್ಧಿಯಿಂದ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಫಲ ಇರುತ್ತೆ. ಪಾಲುದಾರಿಕೆಗೆ ಶುಭವಲ್ಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಹೊಸದಾಗಿ ಮಾಡ್ತಾ ಇದ್ದೀನಿ ಅಂದರೆ ಶುಭವಲ್ಲ. ಸ್ವಲ್ಪ ಹೊಟ್ಟೆ ಮೃಷ್ಟಾನ್ನ ಭೋಜನ ಅಂತ ಹೇಳಿದೆ ನಾನು, ಬಟ್ ತುಂಬ ಹೊಟ್ಟೆ ಊಟ ಮಾಡಿ ಜೀರ್ಣಕ್ರಿಯೆ ತೊಂದರೆ ಮಾಡ್ಕೋಬೇಡಿ. ಆಮೇಲೆ ಅಶುಭ ಏನಪ್ಪ ಅಂತಂದರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸ್ವಲ್ಪ ತೊಂದರೆಗಳು, ವಿನಾಕಾರಣ ಜಗಳಗಳು, ಶತ್ರು ಕಾಟ ಹಾಗೂ ದೃಷ್ಟಿದೋಷಗಳು ಹೆಚ್ಚಾಗುತ್ತೆ. ಹಠಾತ್ ನಿರ್ಧಾರಗಳನ್ನು ತಗೊಳ್ಬೇಡಿ, ದಿಢೀರಂತ ಯಾವ ನಿರ್ಧಾರಗಳು ತಗೊಳ್ಬೇಡಿ, ಅದು ಸೂಕ್ತವಲ್ಲ. ಅಧಿಕ ಖರ್ಚು ಮಾಡಬೇಡಿ. ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಬಂದರೆ ವೈದ್ಯರನ್ನು ಭೇಟಿ ಮಾಡೋದು ಮಾತ್ರ ಮರಿಬೇಡಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಇದು ಜನರಲೈಸ್ ವಿಚಾರ. ಇನ್ನು ನೋಡಿ, ಗುರು ಚತುರ್ಥದಲ್ಲಿದ್ದರೆ ಅಂದರೆ ನಿಮ್ಮ ರಾಶಿಗೆ ಅಧಿಪತಿ ಯಾರು, ಗುರುನೇ. ಆ ಗುರು ತಮ್ಮದು ಇನ್ನೊಂದು, ಈಗ ನೋಡಿ ಧನುಸ್ಸು ರಾಶಿಗೆ ಅಧಿಪತಿ ಗುರು, ಮೀನ ರಾಶಿಗೆ ಅಧಿಪತಿನೂ ಗುರುನೇ. ಅವರು ಮೀನ ರಾಶಿಯಲ್ಲಿದ್ದಾರೆ ಅಂದರೆ ನಿಮ್ಮದೇ ಇನ್ನೊಂದು ರಾಶಿ. ಏನು ಹೇಳುತ್ತೆ, ಚತುರ್ಥ ಭಾವದಲ್ಲಿ ಗುರು ಇದ್ದರೆ ಎಷ್ಟು ಉತ್ತಮ ಫಲ ಹೇಳುತ್ತೆ ಅಂದರೆ, ಸಾವಂಗ್ಯ ಕೃಪಣ ಪ್ರತೀಕ ಸಹಜ ಶೌರ್ಯ ಘೃತ ದುಷ್ಪ ಬಂಧವು ಮಾತೃ ಸಹೃತ್ ಪರಿಚ ಸುತ ಸ್ತ್ರೀ ಸೌಖ್ಯಧಾನ್ವಿತ ಅಂತ ಹೇಳಿ ಒಂದು ಶ್ಲೋಕ. ಏನು ಹೇಳುತ್ತೆ, ಪರಾಕ್ರಮಿ ಆಗ್ತೀರಾ, 4ನೇ ಮನೇಲಿ ಗುರು ಇದ್ದರೆ ಪರಾಕ್ರಮಿ. ಆಮೇಲೆ ಪಾಪಕರ್ಮಗಳಿಂದ ತಿರಸ್ಕೃತರಾಗ್ತೀರಾ, ಪಾಪಕರ್ಮಗಳು ಮಾಡಲ್ಲ. ಆಮೇಲೆ ಸಹೋದರರು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾರೆ, ಅದು ತುಂಬ ಒಳ್ಳೆಯದು. 4ನೇದು ತಾಯಿಯ ಶಕ್ತಿ ಆಶೀರ್ವಾದ ಸಿಗುತ್ತೆ. ಪತ್ನಿಯಿಂದ ಯೋಗ ಗಂಡಸರಿಗೆ, ಹೆಂಗಸರಿಗೆ ಪತಿಯಿಂದ ಯೋಗ. ಆಮೇಲೆ ಧನ ಧಾನ್ಯಗಳು ಸಂಪನ್ನವಾಗಿ ಸಮೃದ್ಧಿಯಾಗಿ ಸುಖೀಭವವಾಗಿ ಅಭಿವೃದ್ಧಿ ಆಗುತ್ತೆ. ಎಷ್ಟು ಫಲ ಹೇಳಿದೆ ನೋಡಿ, 4ನೇ ಮನೆ ಗುರು ಇದ್ದಾಗ. ಇದೆಲ್ಲ ತುಂಬ ಒಳ್ಳೆಯ ಫಲ, ಯಾವುದೇ ಥರದ್ದು ದೋಷಗಳು ಕಾಣ್ತಾ ಇಲ್ಲ. ಅಮ್ಮನವ್ರ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಒಂದು ಪೂಜೆ ಮಾಡಿಸೋದು, ಒಂದು ತುಪ್ಪದ ದೀಪ ಹಚ್ಚೋದು, ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿಸಿ, ಇಲ್ಲ ಮನೆಯಲ್ಲೇ ತಾಯಿ ಅಮ್ಮನವ್ರ ಶ್ಲೋಕಗಳು, ಶುಕ್ರನ ಶ್ಲೋಕ ಯಾವುದನ್ನು ಬಂದರೆ ಅದನ್ನು ಜಪ ಮಾಡ್ಬೋದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಂಬ್ಯಹಂ ಅನ್ನುವಂಥ ಭಾರ್ಗವ ಶ್ಲೋಕವನ್ನು ಕೂಡ ಹೇಳ್ಕೊಬೋದು, ಅದು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಇಲ್ಲಿಂದ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು।